ಎಲೆಕ್ಷನ್ ಅಖಾಡ ಕಿಳಿದಿದ್ದಾರೆ ಶ್ರೀರಾಮಸೇನೆ ಅಧ್ಯಕ್ಷ ಮುತಾಲಿಕ್ ಕಾರ್ಕಳ ಕ್ಷೇತ್ರದಿಂದ ಪ್ರಮೋದ್ ಮುತಾಲಿಕ್ ಸ್ಪರ್ಧೆ ಖಚಿತವಾಗಿದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯತಾ ಇದ್ದಾರೆ ಮುತಾಲಿಕ್ ಅವರು ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಕಾರ್ಕಳ ಕ್ಷೇತ್ರದಿಂದ ಪ್ರಮೋದ್ ಮುತಾಲಿಕ್ ಅವರ ಸ್ಪರ್ಧೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಮುತಾಲಿಕ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಾವಿರಾರು ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಘೋಷಣೆಯನ್ನ ಮಾಡಲಾಗಿದೆ ಈಗಾಗಲೇ 7 ರಿಂದ 8 ಬಾರಿ ಕ್ಷೇತ್ರವನ್ನ ಸುತ್ತಾಡಿದ್ದೇನೆ ಜನ ಬೆಂಬಲವನ್ನ ಕೊಟ್ಟಿದ್ದಾರೆ ಬಿಜೆಪಿ ಮಾಡಿದ ಅವಮಾನವನ್ನ ಎಂದಿಗೂ ಮರೆಯೋದಿಲ್ಲ ಅಂದಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಪ್ರಮೋದ್ ಮುತಾಲಿಕ್ ಕಣಕ್ಕಿಳಿಯೋದಕ್ಕೆ ರೆಡಿಯಾಗಿದ್ದಾರೆ ಈ ಸಂಬಂಧಪಟ್ಟಂಗೆ ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾರ್ಕಳ ಕ್ಷೇತ್ರದಿಂದ ಪ್ರಮೋದ್ ಮುತಾಲಿಕ್ ಸ್ಪರ್ಧೆ ಖಚಿತವಾಗಿದೆ ಮುತಾಲಿಕ್ ಅವರೇ ಅಧಿಕೃತವಾಗಿ ಇವತ್ತು ಘೋಷಣೆ ಮಾಡಿದ್ದಾರೆ 7 ರಿಂದ 8 ಬಾರಿ ಕ್ಷೇತ್ರವನ್ನ ಸುತ್ತಾಟವನ್ನ ಮಾಡಿದ್ದೇನೆ ಜನ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೇನೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಸಾವಿರಾರು ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ಕಾರ್ಯಕರ್ತರ ಒತ್ತಡದಿಂದ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದನ್ನ ನಿರ್ಧಾರವನ್ನು ಮಾಡಿದ್ದೇನೆ ಈಗಾಗಲೇ ಇಡಿ ಕ್ಷೇತ್ರದಲ್ಲಿ 7-8 ಬಾರಿ ಪ್ರವಾಸವನ್ನ ಮಾಡಿದ್ದೀನಿ ಎಲ್ಲರ ಧ್ವನಿ ಒಂದೇ ಮುತಾಲಿಕರು ನೀವು ನಿಂತುಕೊಳ್ಳಬೇಕು ಇಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಭ್ರಷ್ಟಾಚಾರ ಸಾಕಷ್ಟು ತುಂಬಿ ತುಳುಕ್ತಾ ಇದೆ ಸೋ ನಿಮ್ಮಂತವರು ಇಲ್ಲಿ ಬರಬೇಕು ಅಂತ ಅನ್ನುವಂತ ಹಿನ್ನೆಲೆಯಲ್ಲಿ ಏನೋ ಒಂದು ಅವರ ಒತ್ತಡ ಅವರ ಆಶೆ ಏನಿತ್ತು ಅದನ್ನ ಇವತ್ತು ನಾನು ಘೋಷಣೆ ಮಾಡಿ ಅವರಿಗೆ ಸಹಾಯಕವಾಗಿ ಅವರ ಬೆಂಬಲವಾಗಿ ನಾನು ನಿಂತುಕೊಳ್ಳೋದು ಅನ್ನುವಂತ ನಿಶ್ಚಯ ಮಾಡಿದ್ದೀನಿ ಸೋ ಈ ಹಿಂದುತ್ವ ಮತ್ತು ಭ್ರಷ್ಟಾಚಾರದ ವಿರುದ್ಧ ಪ್ರಾಮಾಣಿಕವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಹಿಂದೂಗಳಿಗೆ ನಿಜವಾದ ನ್ಯಾಯವನ್ನ ಗೌರವವನ್ನ ಕೊಡಬೇಕು ಅಂತ ಅನ್ನುವಂತ ಹಿನ್ನೆಲೆಯಲ್ಲಿ ನನ್ನ ಈ ಸ್ಪರ್ಧೆ ಇರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.